ಇವತ್ತು ನಾವು ಜುಲೈ 24 2020 ರಾಶಿ ಭವಿಷ್ಯವನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಮೇಷ ರಾಶಿ, ದೂರ ಪ್ರಯಾಣದಲ್ಲಿ ವಾಹನ ಸಮಸ್ಯೆಯಿಂದ ಖರ್ಚು ಹೆಚ್ಚಲಿದೆ. ನ್ಯಾಯಾಲಯದ ವಿವಾದ ರಾಜ್ಯದಲ್ಲಿ ಮುಕ್ತಾಯಗೊಳ್ಳಲಿದೆ. ಗ್ರಹೋಪಕರಣಗಳ ಖರೀದಿಯಿಂದ ಖರ್ಚು ಹೆಚ್ಚಲಿದೆ. ವೃಷಭ ರಾಶಿ, ವ್ಯಾಪಾರೋದ್ಯಮದಲ್ಲಿ ಹೆಚ್ಚು ಲಾಭ ಗಳಿಕೆ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ತೋರಿ ಬಂದಿತು. ನಿರೀಕ್ಷೆಗೆ ಮೀರಿದ ಬಂಧುಗಳ ಸಹಾಯ ನಿಮಗೆ ಬೆನ್ನೆಲುಬಾಗಲಿದೆ. ದುಡುಕಿನಿಂದ ಕಾರ್ಯಹಾನಿ. ಮಿಥುನ ರಾಶಿ, ರಾಜಕೀಯದಲ್ಲಿ ನಿಮ್ಮ ಚಿಂತನೆ ವಿಫಲವಾದಿತು. ಆಕಸ್ಮಿಕ ಧನಾಗಮನವಿದ್ದು ಕ್ಲೇಶ ದೂರವಾಗಲಿದೆ. ಗೃಹ ನಿರ್ಮಾಣ ಕೆಲಸಗಳಿಗೆ ಅಡಚಣೆ ತೋರಿ ಬಂದಿತು. ಕೃಷಿ ಚಟುವಟಿಕೆಗಳಿಗೆ ಉತ್ಸಾಹ ತಂದಿತು. ಕರ್ಕಟಕ ರಾಶಿ, ನೂತನ ಕಾರ್ಯಸಿದ್ಧಿ. ಸಾಂಸಾರಿಕವಾಗಿ ಅನೇಕ ರೀತಿಯ ಖರ್ಚು ವೆಚ್ಚಗಳು ಅನುಭವಕ್ಕೆ ಬರಲಿದೆ. ಆರೋಗ್ಯದಲ್ಲಿ ವಾತ ಪ್ರಕೋಪದಿಂದ ಕುತ್ತು. ತಾಂತ್ರಿಕ ವೃತ್ತಿಯವರಿಗೆ ಉತ್ತಮ ಆದಾಯ ತೋರಿ ಬರಲಿದೆ. ಸಿಂಹ ರಾಶಿ, ಕೋರ್ಟಿನಲ್ಲಿ ಮುನ್ನಡೆಯ ದಿನಗಳಿವು. ಆಪ್ತೇಷ್ಟರಲ್ಲಿ ಮಂಗಳ ಕಾರ್ಯಗಳ ಓಡಾಟವಿದೆ. ಗೃಹ ನೆಮ್ಮದಿಯಿಂದ ತೃಪ್ತಿ ತಂದಿತು. ಮಕ್ಕಳ ಉದ್ಯೋಗ ಲಾಭದಿಂದ ಅನಿರೀಕ್ಷಿತವಾಗಿ ಸಂತೋಷ ದೊರಕಲಿದೆ. ಕನ್ಯಾ ರಾಶಿ, ಆರೋಗ್ಯದ ಬಗ್ಗೆ ಸದಾ ಎಚ್ಚರಿಕೆ ಇರಲಿ. ಪ್ರೇಮ ಪ್ರಕರಣ ವಿಫಲವಾದಿತು. ಹಿರಿಯರಿಗೆ ಯಾತ್ರೆ ಪುಣ್ಯ ಕಾರ್ಯಗಳು ನಡೆದಾವು. ಆರೋಗ್ಯ ಹದಗೆಡಲಿದೆ. ಸರ್ಕಾರಿ ನೌಕರ ವರ್ಗಕ್ಕೆ ಮುಂಬಡ್ತಿಯ ಸುದ್ದಿ ತರಲಿದೆ. ತುಲಾ ರಾಶಿ, ಕೋರ್ಟು ಕಚೇರಿ ಕೆಲಸದಲ್ಲಿ ಕಾರ್ಯ ಒತ್ತಡವಿದೆ. ದೂರದ ಪ್ರಯಾಣ ಬೇಡ. ಧನಾದಾಯಕ್ಕೆ ಕೊರತೆ ಇಲ್ಲವಾದರೂ ಖರ್ಚು ವೆಚ್ಚಗಳಲ್ಲಿ ಮಿತಿ ಇರಲಿ. ವಾಹನದಿಂದ ನಷ್ಟವಿದೆ. ರಿಪೇರಿಗಾಗಿ ಧನ ವ್ಯಯವಿದೆ. ವೃಶ್ಚಿಕ ರಾಶಿ, ದೇವತಾ ಕಾರ್ಯಗಳು ಮನಸ್ಸಿಗೆ ಸಮಾಧಾನ ತರಲಿದೆ. ನವ ವಿವಾಹಿತರಿಗೆ ಸಂತಾನ ಭಾಗ್ಯದ ಬಲವಿದೆ. ದೇಹಾರೋಗ್ಯದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಿರಿ. ಬಂಡವಾಳದಲ್ಲಿ ಹಣ ಹೂಡಿಕೆ ನಷ್ಟ ತರಲಿದೆ. ಧನುರಾಶಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಖರ್ಚು ತರಲಿದೆ. ಆದಾಯದಲ್ಲಿ ಸಮತೋಲನವಿರಲಿ. ತಾಂತ್ರಿಕ ವೃತ್ತಿ ವಿತ್ತ ಖಾತೆ ಉದ್ಯೋಗಿಗಳಿಗೆ ಕೈ ತುಂಬಾ ಕೆಲಸವಿರುತ್ತದೆ. ಶರೀರದಲ್ಲಿ ವಾಯುಪೀಡೆ ತಂದಿತು. ಮಕರ ರಾಶಿ, ವ್ಯಾಪಾರ ವಹಿವಾಟಿನಲ್ಲಿ ಲಾಭಕರ ಆದಾಯವಿರುವುದು. ಮಡದಿಯ ಸಲಹೆ ಸ್ವೀಕರಿಸಿರಿ. ಕಾರ್ಯ ಸಾಧನೆಯಾಗಲಿದೆ. ಧನ ವಿನಿಯೋಗ ಮನಸ್ಸಿಗೆ ಅಧಿಕವಾಗಿ ಚಿಂತೆ ತರಲಿದೆ. ಕುಂಭರಾಶಿ, ಸ್ಥಾನ ಕಳೆದುಕೊಳ್ಳುವ ಭೀತಿ ತಂದಿತು. ಛಲತೊಟ್ಟು ಮುನ್ನಡೆಯಿರಿ. ಕಾರ್ಯ ಸಾಧನೆಯಾಗಲಿದೆ. ರಾಜಕೀಯದವರಿಗೆ ಮನಸ್ಸಿಗೆ ಕಿರಿಕಿರಿ ತರಲಿದೆ. ದೇವತಾ ಕಾರ್ಯಗಳಿಗಾಗಿ ಧನ ವ್ಯಯವಾದಿತು. ಮೀನರಾಶಿ, ಮನೆಯಲ್ಲಿ ಮಡದಿಯ ಕಿರಿಕಿರಿ ಹೆಚ್ಚಿ ಸಮಾಧಾನವಿರದು. ಹಳೆ ಬಾಕಿಯು ಮರುಪಾವತಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯು ಭೂಷಣವಾಗಲಿದೆ. ಪುರಸ್ಕಾರ ದೊರೆಯಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.